ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ. ತಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಒಬ್ಬ ಗೋಲ್ಡ್ ಕಮ್ಯುನಿಟಿಯ ಸದಸ್ಯಳಾಗಿದ್ದೇನೆ. ನನ್ನ ಮೆಂಟರ್ ಆದಂತ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ನನಗೆ ಇವತ್ತು ಒಂದು ಅಸೈನ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ರೂಪದಲ್ಲಿ ನಾನು ಅವರಿಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಸರ್, ನನ್ನ ಮೊದಲೇ ಪ್ರಶ್ನೆ ಏನಂದ್ರೆ, ಒಂದು ಎರಡು ದಿನದಲ್ಲಿ ನಾವು ಹೊಸ ವರ್ಷಕ್ಕೆ ಅಂದ್ರೆ 2023ಗೆ ಕಾಲಿಡ್ತಾ ಇದ್ದೀವಿ. ಸೊ ನಿಮ್ಮ ಹಿಂದಿನ ವರ್ಷ ಅಂದ್ರೆ 2022 ಅನುಭವ ಹೇಗಿತ್ತು ಅಂತ ನಮ್ಗೆ ತಿಳಿಸಿಕೊಡಿ ಸರ್. ಬೇವು ಬೆಲ್ಲ ಎರಡೂ ಆಗಿತ್ತೆ. ಪ್ರತಿ ವರ್ಷನೂ ಎಲ್ಲ ಇರುತ್ತೆ, ಆದರೆ ಬೇವಿನ ಪ್ರಮಾಣ ಎಷ್ಟು, ಬೆಲ್ಲದ ಪ್ರಮಾಣ ಎಷ್ಟು ಅನ್ನೋದನ್ನ ನಾವು ಗುರುತಿಸ್ಕೋಬೇಕು. ಓಕೆ, ಏನ್ ಮಾಡೋದು, ನಮಗೆ ಗೊತ್ತಿರೋರು ತೀರ ಹತ್ರದವರು ತೀರ್ಕೊಂಡ್ಬಿಡ್ತಾರೆ, ಅವಾಗ ಅದು ಒಂದ್ ರೀತಿ ಬೇವಿನ ರೀತಿ ಅನುಭವ ಆಗ್ತದೆ. ನಾವು ನಂಬಿರ್ತೀವಿ ಎಲ್ಲ ಒಂದ್ ಕಡೆ ಒಳ್ಳೇದಾಗ್ತದೆ ಅಂತ, ಹೋಗ್ತೀವಿ ಪ್ರಯತ್ನ ಮಾಡ್ತೀವಿ, ಕೈ ಕೊಡ್ತಾರೆ. ಆ ತರ ವರ್ಷದ ಆರಂಭದಲ್ಲೇ ಒಬ್ರು ಕೈ ಎತ್ತಿದ್ರು. ಈ ತರದವೆಲ್ಲ ಇರ್ತದೆ. ಆದ್ರೆ ಸಮಾಧಾನ ಏನಂದ್ರೆ, ನಮ್ಮ ಆನ್ಲೈನ್ ಕ್ಲಾಸ್ ನಲ್ಲಿ ಸುಮಾರು ಜನ ಕಲಿಬೇಕು ಮಾಡ್ಬೇಕಂತ ಬಂದ್ರು. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಅನೇಕ ಜನ ತುಂಬಾ ಉತ್ತಮವಾದ ಪ್ರತಿಕ್ರಿಯೆಗಳನ್ನ ನೀಡಿದ್ರು. ನಾನು ನನ್ನ ಬದುಕಿನಲ್ಲಿ ನನಗೇನು ಇಷ್ಟ ಅವೆಲ್ಲ ಕೆಲಸಗಳ ಮಾಡಿದ್ದೇನೆ, ತರಬೇತಿಗಳನ್ನ ಮಾಡಿದ್ದೇನೆ, ಕರ್ನಾಟಕದ ಕೆಲವು ಬೇರೆ ಬೇರೆ ಊರುಗಳಿಗೂ ಭೇಟಿ ನೀಡಿದ್ದೇನೆ. ಅದೆಲ್ಲ ಟ್ರಾವೆಲಿಂಗ್ ಅಲೋಯೆನ್ಸಸ್, ಸಾರಿ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋ ಇದರಲ್ಲಿ ಪ್ಲೇಲಿಸ್ಟ್ ಅಲ್ಲಿ ನಾನು ಶೇರ್ ಮಾಡಿದ್ದೇನೆ. ರವಿ ಅನ್ನೋರು ಇಂಟರ್ವ್ಯೂ ಮಾಡಿದ್ದಾರೆ, ಆ ವಿಡಿಯೋನ ನೋಡಿದ್ರೆ ಅದು ಗೊತ್ತಾಗ್ತದೆ. ಇನ್ನು ಕಲಿಕೆಯ ದೃಷ್ಟಿಯಲ್ಲಿ ದಿನಕ್ಕೆ ಆವರೇಜ್ ಅಂದ್ರೆ 3 ಗಂಟೆಯಿಂದ 5 ಗಂಟೆಯವರೆಗೆ 6 ಗಂಟೆವರೆಗೆ ಕಲಿತಿದ್ದೇನೆ 2022ರಲ್ಲಿ. ಹಾಗಾಗಿ 2021ಕ್ಕಿಂತ 2022ರ ಜೆಪಿ ಮತ್ತಷ್ಟು ಬುದ್ಧಿವಂತರಾಗಿದ್ದಾರೆ ಅಂತ ನನಗೆ ಅನ್ನಿಸಿದೆ. ಪುಸ್ತಕಗಳನ್ನ ಬರೀಬೇಕು ಅಂತ ಬರಿತಾ ಇದ್ದೀನಿ, ಎಂಡಿಂಗ್ ಸ್ಟೇಜ್ ಅಲ್ಲಿದೆ ಅದು, ಮೋಸ್ಟ್ಲಿ 2023ರಲ್ಲೇನೆ ಹೊರಗಡೆ ಬರ್ತದೆ. ಆದ್ರೆ ಈಗ ಮಾಡಿರುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ 2023ರಲ್ಲಿ ಫಲ ಕೊಡೋಕ್ಕೆ ಸಹಾಯ ಆಗ್ತದೆ. ಹಾಗೆ ಅನುಕ್ಷಣ ಅನುಭವಿಸಿ ಟ್ರಾನ್ಸ್ಲೇಷನ್ January 1st ವೀಕಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ಗೆ ಕೊಡ್ತೀವಿ ಎಂದಿದ್ದಾರೆ, ಪ್ರಿಂಟಿಗೆ ಕೊಡಬೇಕು. ಇನ್ನೊಂದು 2 ತಿಂಗಳಲ್ಲಿ ಅನುಕ್ಷಣ ಅನುಭವಿಸಿ ಪುಸ್ತಕ ಕೂಡ ಹೊರ ಬರ್ತದೆ. ಓಕೆ, ಸೊ ಒಂದು ಸುಮಾರು ನಾನು ಅಟ್ಲೀಸ್ಟ್ ಒಂದು 40-50 ಫಿಲಂ ನೋಡಿರ್ಬೋದು. ಸೊ ಅದು ಬೇರೆ ಬೇರೆ ಭಾಷೆ ಫಿಲಂ ನೋಡಿದ್ದೀನಿ, ಅದರಲ್ಲಿ ನನಗೆ 90% ಚೆನ್ನಾಗಿರೋ ಫಿಲಮೇ ನೋಡಿದ್ದೀನಿ, ಅದೇ ಸಂತೋಷ. ಏನೋ 5-10% ಅಷ್ಟೇ ಸುಮಾರಾಗಿತ್ತು, ಬಿಕಾಸ್ ಫಿಲಮ್ಗಳು ಬೆಂಗಳೂರಿನಲ್ಲಿ ಮಾಲ್ಗಳು ಇರೋದ್ರಿಂದ ಕೆಲವು ಫ್ರೆಂಡ್ಸ್ನ ಭೇಟಿ ಮಾಡೋಕ್ಕಲ್ಲೇ ಹೋದಾಗ ಮಾತು ಪ್ಲಸ್ ಫಿಲಮ್ ಎರಡೂ ನೋಡ್ಕೊಂಡು ಬಂದು ಬಿಡ್ತೇನೆ. ಓಕೆ, ಸೊ ಈ ತರ ಲೈಫು ಚೆನ್ನಾಗಿ ನಾವು ಅಂದ್ಕೊಂಡಂಗೆ ಪೂರ್ತಿ ಆಗ್ಲಿಲ್ಲ ಅಂದ್ರೂ ಬಹುತೇಕ 60-70% ಆಗಿದೆ ಅಂತ ಅನ್ಕೊಂಡಿದ್ದೇನೆ ಪ್ರತಿಭಾ. ಓಕೆ ಸರ್. ಸರ್, ನೀವು ಹೇಳ್ರಿ, ನೀವು 45 ಫಿಲಿಂ ನೋಡಿದೀರಿ ಅಂತ. ಸೊ ನಿಮಗೆ ಅಷ್ಟ ಆ 45 ಫಿಲಿಂ ನಲ್ಲಿ ನಿಮಗೆ ತುಂಬಾ ಇಷ್ಟವಾದಂತ ಫಿಲಿಂ ಯಾವ್ದಾಗಿತ್ತು ಸರ್? ಅಂಥದ್ದೇ ಹೇಳಕ್ ಸ್ವಲ್ಪ ಕಷ್ಟ ಆಗ್ತದೆ. ಒಂದ್ ರೀತಿ ಅದೇನೋ ಪ್ಯಾರಡೈಸ್ ಅಂತ ಒಂದು ಬರ್ತದೆ ಇಂಗ್ಲಿಷ್ ನಲ್ಲಿ ಫಿಲಮ್. ಕಳೆದೋಗ್ಬಿಡುತ್ತಾರೆ, ಒಂದು ಮಗಳು ಒಂದು ಐಲ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿರೋ ಒಬ್ಬನ ಇಷ್ಟಪಡೋದು, ಅಲ್ಲಿಗೆ ಮುನಿಸ್ಕೊಂಡಿರೋ ಡೈವರ್ಸ್ ಅಪ್ಲೈ ಮಾಡಿರೋ ಅವ್ರ ಅಪ್ಪ ಅಮ್ಮ ಬರೋದು, ಆಮೇಲೆ ಆ ಫಿಲಮ್ ಮುಗಿಯೋದಕ್ಕೆ ಮತ್ತೆ ಒಂದಾಗ್ತಾರೆ. ಆ ಥರದ ಒಂದು ಫಿಲಮ್ ಏನೋ ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಜೊತೆಗೆ ನಾನು ಫಿಲಮ್ನ ಹೇಗೆ ನೋಡ್ತೇನೆ ಅಂದ್ರೆ, ಅದರಲ್ಲಿ ಇರೋದನ್ನ ಹಾಗೆ ಅಕ್ಸೆಪ್ಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೇನೆ. ನಾವು ಒಂದು ಜಾಗ ನೋಡ್ಲಿ, ಒಂದು ಫಿಲಮ್ ನೋಡ್ಲಿ, ಏನ್ ಮಾಡಿದ್ದಾರೆ ಹೇಗೆ ಅನ್ನೋದು ಅಪ್ರಿಶಿಯೇಷನ್ ಅಂತ ಕರಿತೇವೆ ಅದಕ್ಕೆ. ನಾನು 25 ವರ್ಷದಿಂದನೆ ಫಿಲಮ್ ಅಪ್ರಿಶಿಯೇಷನ್ ಕೋರ್ಸ್ ಅಂತ ಒಂದು ದಿನ ಮಾಡಿದ್ದೆ ಸುಚಿತ್ರ ಫಿಲಮ್ ಸೊಸೈಟಿಯಲ್ಲಿ. ಅಂದ್ರೆ ಅದನ್ನ ಹೇಗೆ ರಸವತ್ತಾಗಿ ನಾವು ಅನುಭವಿಸ್ಬೇಕು ಅಂತ. ಹಾಗಾಗಿ ನಾನು ಹೆಚ್ಚು ವಿಮರ್ಶಕನಾಗದೆ ಫಸ್ಟ್ ಒಂದು ಪುಟ್ಟ ಮಗುವಿನ ಹಾಗೆ ಆ ಚಿತ್ರವನ್ನ ನೋಡಿ ಅನುಭವಿಸ್ಬಿಡ್ತೀನಿ, ಎಂಜಾಯ್ ಮಾಡ್ಬಿಡ್ತೀನಿ, ಖುಷಿ ಪಟ್ಬಿಟ್ಟು, ಆಮೇಲೆ ಒಂದ್ ಸ್ವಲ್ಪ ಹೀಗಿದ್ರೆ ಇನ್ನೊಂಚೂರು ಹಿಂಗಿತ್ತು ಹೀಗಿರ್ತಿತ್ತು ಅಂತ ನೋಡ್ತೇನೆ. ಅದರಲ್ಲಿ ಕೆಲವರು ಕೆಲವೊಂದು ಸಂದರ್ಭದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿರ್ತಾರೆ, ಕೆಲವರು ಮಾಡಿರೋದಿಲ್ಲ. ಹೊಸದು ಯಾರೋ ಹೊಸ ಆಕ್ಟರ್ಗಳು ಆ ಥರದ್ ಬಂದ್ರೆ ಆ ಥರದ ಸಮಸ್ಯೆಗಳಿರ್ತದೆ. ಅದರ್ವೈಸ್ ಬಹುತೇಕ ಒಂದು ಫಿಲಮ್ ಮಾಡೋದಕ್ಕೆ ಅದ್ರ ಕಷ್ಟ ನನಗೆ ಹತ್ರದಿಂದ ಸುಮಾರು ನೋಡಿರೋದ್ರಿಂದ ಗೊತ್ತಿದೆ. ಹಾಗಾಗಿ ಅವರ ಶ್ರಮಕ್ಕೆ ನಾವು ಗೌರವ ಕೊಡಬೇಕು. ನನ್ನ ಒಂದು ಪುಟ್ಟ ಮನೋರಂಜನೆಗೆ ಈ ರೀತಿ ಫಿಲಮ್ ನೋಡೋದನ್ನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಓಕೆ ಸರ್, ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಥ್ಯಾಂಕ್ ಯು. ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಿಮ್ಮ 2023 ನ್ಯೂ ರೆಸೊಲ್ಯೂಷನ್ ಏನಾಗಿದೆ ಸರ್?
ರೆಸೊಲ್ಯೂಷನ್ ನಮ್ ಯೂಟ್ಯೂಬ್ ಈಗ 40,000 ತತ್ರ ಇದಾರೆ ಜನ. ಈಗ 1,00,000 2023 ನಲ್ಲಿ ಕ್ರಾಸ್ ಆಗ್ತಾರೆ, ಇನ್ನೊಂದು 50,000 ಜನ ಆಗ್ತಾರೆ, ನಿಮ್ಮಂಥವರೆಲ್ಲ ಸೇರ್ತೀರಿ ಅನ್ನೋದೊಂದು ನಂಬಿಕೆ. ಎರಡನೇದು ಆನ್ಲೈನ್ ಕ್ಲಾಸ್ನಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗಬೇಕು, ಯಾಕೆಂದ್ರೆ ಆನ್ಲೈನ್ ಮೂಲಕನೇ ಒಂದು 10,00,000 ಜನಕ್ಕೆ ತಲುಪೋಣ ಅಂತ ಇದ್ದೇನೆ. ಅದು ಒಂದು 2-3 ವರ್ಷದಲ್ಲಿ ಅಂತ ಅನ್ಕೊಂಡಿದ್ದೇನೆ, ಅದು ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಅಟ್ಲೀಸ್ಟ್ ಐ ಕ್ಯಾನ್ ರೀಚ್ ಸೋ ಮಚ್ ಆಫ್ ಪೀಪಲ್ ಅಂತ. ಈಗ ಸದ್ಯಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾದ ನೋಡ್ಕೊಂಡಾಗ 1,00,000 ಜನಕ್ಕೆ ರೀಚ್ ಆಗ್ತಾ ಇದ್ದಾನೆ. ಇನ್ನು 9,00,000 ಜನಕ್ಕೆ ನಾನು ರೀಚ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾನೆ. ಜೊತೆಗೆ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನು ಕೂಡ ಆಕ್ಟಿವ್ ಆಗಿ ಮಾಡಿ ಅದನ್ನ ಇಂಗ್ಲಿಷ್ನಲ್ಲೇನೆ ಗ್ಲೋಬಲ್ ಲೆವೆಲ್ಗೆ ನೀಡಬೇಕು ಅಂತ ನಾನು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇನೆ. ಹೀಗೆ ಪುಸ್ತಕಗಳನ್ನು ಒಂದೆರಡು ಮೂರು ಪಬ್ಲಿಷ್ ಮಾಡೋಕ್ಕಾಗತ್ತಾ ಚೆಕ್ ಮಾಡ್ತೇನೆ. ಓಕೆ ಸರ್, ವಿ ವಿಶ್ ಫಾರ್ ಗುಡ್ ಲಕ್ ಸರ್. ನನ್ನ ನೆಕ್ಸ್ಟ್ ಕ್ವಶನ್ ಅಂದ್ರೆ, ನಮ್ಮ ಸಾಧನೆಗಿಂತ ನಮ್ಮ ಮಕ್ಕಳ ಸಾಧನೆ ಹೆಚ್ಚು ಖುಷಿ ಕೊಡುತ್ತದೆ, ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಹೌದು, ಮಕ್ಕಳು ಸಾಧನೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಪೇರೆಂಟ್ಸ್ಗೆ ಇಷ್ಟ ಆಗ್ತದೆ. ಅದಕ್ಕೆ ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತೇನೆ. ಆ ರೀತಿ ನಾನು ಬಿಲ್ಡಿಂಗು ಚಿನ್ನ ಒಡವೆ ಕೊಡಿಸೋದಕ್ಕಿಂತ ಆ ಮಕ್ಕಳನ್ನೇ ಅವ ಮಕ್ಕಳ ನಡವಳಿಕೆಯಲ್ಲಿ, ಸಂಸ್ಕಾರದಲ್ಲಿ, ಚಿಂತನಶೀಲತೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ಅದ್ರ ಕಡೆಗೆ ಗಮನ ಕೊಡ್ತೇನೆ. ಅದನ್ನೇ ಎಲ್ಲ ಪೇರೆಂಟ್ಸ್ಗೆ ಗೈಡ್ ಮಾಡ್ತಾ ಇರ್ತಾನೆ. ಪೇರೆಂಟಿಂಗ್ ಬಗ್ಗೆನೇ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ, ಅದನ್ನ ಎಲ್ಲರೂ ಗಮನಿಸಿದ್ರೆ ಅದು ಗೊತ್ತಾಗ್ತದೆ. ಇತ್ತೀಚೆಗೆ ಕೂಡ ಒಂದೆರಡು ಕಾಲೇಜ್ ಹೈಸ್ಕೂಲು ಮತ್ತೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿದ್ದೆ, ಆ ವಿಡಿಯೋಗಳು ಇದೆ ಜಿ, ಅದನ್ನು ಗಮನಿಸಿ. ಓಕೆ ಸರ್, ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಹೇಳ್ತಾರೆ, ಬಿಯಾಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮೆನ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ನಿಜವಾ? ಬಹುತೇಕ ನಿಜ ಆಗಿದೆ. ಸಪೋರ್ಟ್ ಫ್ಯಾಮಿಲಿ ಕಡೆಯಿಂದ ಎಲ್ಲ ನನ್ನ ಚಟುವಟಿಕೆಗಳಿಗೆ ಇರುತ್ತೆ, ಇಲ್ಲದೆ ಇರೋ ನನ್ನ ಇಷ್ಟ ಬಂದಂಗೆ ಬಿಡ್ಲಿಲ್ಲ ಅಂದ್ರೆ ಕಷ್ಟ ಆಗಿರೋದು ನಾವು ಕಲಿಯಕ್ಕೆ ಮಾಡೋದಕ್ಕೆ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ ಸರ್, ನಿಮಗೆ ತುಂಬಾ ಇಷ್ಟವಾದಂತ ಇಂಟರ್ವ್ಯೂ ಯಾವ್ದಾಗಿತ್ತು? ಅಂದ್ರೆ 2022 ನಲ್ಲಿ ನಿಮಗೆ ಇಷ್ಟವಾದಂತ ಇಂಟರ್ವ್ಯೂ ಯಾವ್ದಾಗಿತ್ತು ಅಂತ ತಿಳಿಸಿ ಸರ್. ಸಿ, ನಾನು 2022 ನಲ್ಲಿ ದೂರದರ್ಶನಕ್ಕೂ ಕೆಲವು ರೆಕಾರ್ಡ್ ಮಾಡಿಕೊಟ್ಟಿದ್ದೇನೆ. ಜೊತೆಗೆ ನನಗೆ ಒಂದು ಚಾಮುಂಡಿ ಬೆಟ್ಟದಲ್ಲೇ ಹೋಗಿ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಕೆಳಗಡೆ ಅವರು ನನಗೆ ಒಂದು ವಿಶೇಷವಾದ ಪೂಜೆ ಮಾಡಿದಾಗ ನನಗೆಲ್ಲೋ ದೇವಿ ವರ ಕೊಟ್ಟಂಗೆ ಒಂಥರ ಫೀಲಿಂಗ್ ಆಯ್ತು. ಆ ಫೀಲಿಂಗ್ ಆಗಿದ್ದರಿಂದ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಂಗಾಗಿದ್ದರಿಂದ ಅದೊಂಥರ ಚೆನ್ನಾಗಿತ್ತು. ಯಾಕೆ ಅಂದರೆ ನಾನು ವಿತೌಟ್ ಪ್ರಿಪರೇಷನ್, 100% ವಿತೌಟ್ ಪೇಪರ್ ಆ್ಯಂಡ್ ಪೆನ್ ಸೀದಾ ಹೋಗಿದ್ದು, ಕ್ಯಾಮ್ರಾ ಆನ್ ಮಾಡಿದ್ದು, ಕ್ಯಾಮ್ರಾ ಎಂಡ್ ಮಾಡಿದ್ದು, 100% ವಿತೌಟ್ ಪ್ರಿಪ್ರೇಷನ್ ನಾನು ಆ ಇಂಟರ್ವ್ಯೂ ಮಾಡಿದ್ದೆ. ಸುಮಾರು ಒಂದು ಅರ್ಧ ಗಂಟೆ ಒಂದು ಚಾನಲ್ಗಾಗಿ. ಮತ್ತೆ ಅದರ ಅನುಭವ ಎಸ್ಪೆಷಲಿ ಚಾಮುಂಡಿ ದೇವಿ ಬಳಿ ನಿಂತಾಗ ಆಗಿದ್ದು ಒಂಥರ ಫಿಲಮ್ನಲ್ಲಿ ತೋರಿಸೋ ಥರ ಆಯಿತು, ನನಗೆ ಆಶೀರ್ವಾದ ಮಾಡಿದಾಗೆ. ಅದೊಂದು ವಿಶೇಷವಾದ ಅನುಭವ ಆಗಿತ್ತು ಕಳೆದ ವರ್ಷ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನನ್ನ ಥ್ಯಾಂಕ್ ಯು ಸರ್, ನಮಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ, ಹಾಗೂ ನನ್ನ ಜೊತೆ ನಿಮ್ದು ಮೊದಲನೇ ಇಂಟರ್ವ್ಯೂ ಆಗಿತ್ತು ಸರ್, ನನಗೂ ಸಹ ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ನ ಇಂಟರ್ವ್ಯೂ ಮಾಡಕ್ಕೆ. ಸರ್ ನಿಮ್ಮ ನಿಮ್ಮ ವೀಕ್ಷಕರೇ, ನಿಮ್ಮ ನಿಮ್ಮ ಅನುಭವವನ್ನು ಒಂದು 2 ನಿಮಿಷ ಹೇಳ್ಬಿಡ್ರಿ, ಆಮೇಲೆ ಕನ್ಕ್ಲೂಡ್ ಮಾಡ್ರಿ ವಿಡಿಯೋ. ಓಕೆ ಸರ್, ನನಗೆ ಆಕ್ಚುಲಿ ಇದು ಆನ್ಲೈನ್ ಕ್ಲಾಸ್ ಇಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನನ್ನ ಫಸ್ಟ್ ಇಂಟರ್ವ್ಯೂ ನೋಡಿದಾಗೆ ನಿಮ್ಗೆ ಅನಿಸ್ಬೋದು ನಾನು ಹೇಗೆ ಮಾತಾಡೋದು ಸರ್ ಕ್ಲಾಸ್ ಇಂದ ಕಲ್ತಿದ್ದೀನಿ ಅಂತ ಹೇಳಿ ಹೇಳಕ್ಕೆ ಹೇಳ್ತೀನಿ. ಹಾಗೂ ನನ್ನ ಈ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಕ್ಲಾಸ್ ನಾನು ಅಟೆಂಡ್ ಆಗ್ಬೇಕಾದ್ರೆ ಮುಂಚೆ ನನಗೆ ಒಂದು 1 ಮಿನಿಟ್ ಸಹ ನಾನು ಮಾತಾಡಕ್ಕೆ ತುಂಬಾ ಭಯ ಆಗ್ತಿತ್ತು. ಸೊ ನನಗೆ ಸರ್ ಇದು ಒಂದು ದೊಡ್ಡ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರತಿಭಾ. ನಿಮ್ಮ ಹೆಸರಲ್ಲೇ ಪ್ರತಿಭೆ ಇದೆ, ನಮ್ಮ ವೀಕ್ಷಕರು ಎಲ್ಲರೂ ಕೂಡ ಅವರವರ ಪ್ರತಿಭೆಯನ್ನ ಬೆಳಗಿಸಿಕೊಳ್ಳಲಿ ಅಂತ ಹಾರೈಸ್ತೇನೆ. ಎಲ್ರಿಗೂ ಮುಂದಿನ ವಿಡಿಯೋಲ್ಲಿ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.